ಮೂರು ರೀತಿಯ ರಿಯಾಲಿಟಿ ಇದೆ, ಮೂರು ಲೆವೆಲ್ಸ್ ಇದೆ. ವ್ಯಾವಹಾರಿಕ, ಪಾರಮಾರ್ಥಿಕ ಮತ್ತು ಪ್ರಾತಿಭಾಸಿಕ. ಸೊ ಪಾರಮಾರ್ಥಿಕ ಅಂದರೆ ಅಬ್ಸಲ್ಯೂಟ್ ರಿಯಾಲಿಟಿ, ಪೂರ್ಣ ಸತ್ಯ. ಆ ಪಾರಮಾರ್ಥಿಕ ರಿಯಾಲಿಟಿ ಪಾಯಿಂಟ್ ಆಫ್ ವ್ಯೂ ಏನಿಲ್ಲ. ಅಂದರೆ ಬೇರೆ ಏನಿಲ್ಲ, ಅಲ್ಲಿ ಪರಬ್ರಹ್ಮ ಮಾತ್ರ ಇರೋದು, ನಾರಾಯಣ ಮಾತ್ರ ಇರೋದು. ನಾರಾಯಣ ಅಂದರೆ ಶುದ್ಧ ಚೈತನ್ಯ. ಆ ಪಾರಮಾರ್ಥಿಕ ರಿಯಾಲಿಟಿ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ, ನೀವು ಗಾರ್ಡನ್ದಿಲ್ಲಿ ಏನು ಅನುಭವಿಸ್ತೀರ ಅದು ಪಾರಮಾರ್ಥಿಕ ರಿಯಾಲಿಟಿ. ಅಲ್ಲಿ ಏನು ಬೇರೇನಿಲ್ಲ, ಗಾರ್ಡನ್ದಿಲ್ಲಿ ಏನಿದೆ ಅದು ನಾರಾಯಣ, ಶುದ್ಧ ಚೈತನ್ಯ. ಮುಕ್ತರು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ, ಮುಕ್ತಿ. ಮುಕ್ತರಲ್ದಿದ್ದವ್ರು ಅಲ್ಲಿ ಇರ್ಲಿಕ್ಕಾಗಲ್ಲ, ವಾಪಸ್ ಬಂದ್ಬಿಡ್ತಾರೆ. ಆಯ್ತಾ, ಮುಕ್ತಿ ಅಂತ ಹೇಳಿದ್ರೆ ಗಾರ್ಡನ್ ಇದೆ ವಾಪಸ್ ಬರಲಿಕ್ಕಿಲ್ಲ, ಅದೇ ನಾರಾಯಣ ಸ್ಥಿತಿ. ಅದಕ್ಕೆ ನಾರಾಯಣನ ಸಮುದ್ರದಲ್ಲಿ ಮಲಗಿದ್ದಾರೆ ಅಂತ ತಿಳಿಸೋದು. ಪ್ರತಿ ದಿವಸ ನೀವು ಗಾರ್ಡನ್ ಇದ್ದಕ್ಕೆ ಹೋದಾಗ ಮುಕ್ತಿ, ಆ ಮುಕ್ತ ಸ್ಥಿತಿಗೆ ಹೋಗ್ತೀರ. ಮುಕ್ತ ಸ್ಥಿತಿ ಒಂದು ಉದಾಹರಣೆ, ಅದ್ವೈತ ಅಲ್ಲಿ ಬೇರೆ ಇಲ್ಲ. ಆದರೆ ನಿಮ್ಗೆ ಇನ್ನೂ ಆಶೆ ಪೂರ್ಣ ಆಗಿಲ್ಲ, ಅದಕ್ಕೆ ಪುನಃ ಬೆಳಿಗ್ಗೆ ಹೇಳ್ತೀರಾ, ಪುನಃ ಬರ್ತೀರಾ, ಏನೋ ಮಾಡ್ತೀರಾ, ಏನು ಪುನಃ. ಸೊ ಅಲ್ಲಿ ಇರ್ಲಿಕ್ಕಾಗಲ್ಲ. ಜ್ಞಾನದಿಂದ, ನಿಜವಾಗಿ ಜ್ಞಾನದಿಂದ ನಿಧಾನವಾಗಿ ಆ ಹೋದರೆ ಮತ್ತೆ ಪುನಃ ಬರೋಕ್ಕಾಗಲ್ಲ, ಬರಲ್ಲ. ಅದಕ್ಕೆ ಮುಕ್ತಿ ಅಂತ ಹೇಳಿ. ಮತ್ತೇನೋ ಮುಕ್ತಿ ಅಂದರೆ ಇನ್ನೇನು ತಿಳ್ಕೊಬಿಡಿ, ಇನ್ನೇನು ಹೋಗಿ ಡ್ಯಾನ್ಸ್ ಮಾಡೋದು, ಸಿನಿಮಾ ನೋಡೋದು ಅಂತ ಏನಿಲ್ಲ. ನೀವು ಗಾರ್ಣಿದ್ದಲ್ಲಿ ಏನು ಅನ್ಕೋಸ್ತಾರೆ ಅದು ಮುಕ್ತರ ಸ್ಥಿತಿ. ಆಯಿತಾ, ಅದು ಗಾರ್ಣಿದ್ದಲ್ಲಿ ಏನಾಗುತ್ತೆ, ನಿಮ್ಮ ದೇಹಕ್ಕೆ ಸುಸ್ತಾಗ್ಬಿಟ್ರೆ ಹೋಗ್ಬಿಡ್ತಾರೆ ಅನ್ಕಾನ್ಷಿಯಸ್ ಆಗಿ. ನಿಧಾನವಾಗಿ ಧ್ಯಾನ ಮಾಡ್ತಾ ನಿಧಾನವಾಗಿ ನಿಮ್ಮ ಗಾರ್ಣಿದ್ದಕ್ಕೆ ಹೋಗೋ ಇದು ಬರ್ತದೆ. ಕಡೆಗೆ ಏನಾದರೆ ನಿಮ್ಗೆ ಆಸೆಗಳು ಎಲ್ಲ ಕಡಿಮೆ ಆಗ್ತದೆ, ನಿಧಾನ ಕಡಿಮೆ ಆದಾಗ ಪುನಃ ದೇಹ ತೆಗೊಳ್ಳುವ ಅವಶ್ಯಕತೆ ಬರಲಿಲ್ಲ, ಅದು ಗಾರ್ಡನ್ದಲ್ಲಿ ಕಂಪ್ಲೀಟ್ ಪರ್ಮನೆಂಟ್ ಆಗಿ ಇರ್ತೀರ. ಅದೇ ಮುಕ್ತ ಸ್ಥಿತಿ ಅಂತ ಹೇಳೋದು. ಮುಕ್ತ ಸ್ಥಿತಿ ಇನ್ನೇನು ತಿಳ್ಕೊಬಿಡಿ, ಅದೇ ನಾರಾಯಣ. ಅದು ಪಾರಮಾರ್ಥ. ಪಾರಮಾರ್ಥ ಅಂದರೆ ಅಬ್ಸಲ್ಯೂಟ್ ರಿಯಾಲಿಟಿ. ಆ ಪಾರಮಾರ್ಥಿಕ ಮುಕ್ತ ಸ್ಥಿತಿಯಲ್ಲಿ ಮುಕ್ತರ ಆ ಸ್ಥಿತಿಯಲ್ಲಿ ಸೇರ್ತಾರೆ. ನೀವು ಕೂಡ ನಿಧಾನವಾಗಿ ಧ್ಯಾನಗೆನ ಮಾಡಿದ್ರೆ ಅಲ್ಲಿಗೆ ಅದೇ ಸ್ಥಿತಿಗೆ ಹೋಗ್ಬೋದು. ಅದೇ ಸ್ಥಿತಿಯಲ್ಲಿ ಇರ್ತೀರ, ಆ್ಯಕ್ಚುಲಿ ನೀವು ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಸ್ಥಿತಿಯಲ್ಲಿ ಎರಡು ಅಂತಿಲ್ಲ, ಅಂದರೆ ದ್ವೈತ ಅಂತಿಲ್ಲ. ದ್ವೈತ ಅಂತ ಬರೋದು ನಿಮ್ಗೆ ಎಚ್ಚರ ಆದಮೇಲೆ, ಎಚ್ಚರದಲ್ಲಿ ವ್ಯವಹಾರ ಶುರು ಆಗುತ್ತೆ. ಆಯಿತಾ, ನಾನು ಅಂತ ಅರಿವು ಬಂತು ಮೊದಲು, ನಾನು ಅಂತ ಅರಿವು ಬಂದ್ಕೊಂಡು ದೇಹ ಅಂತ ಬಂತು, ದೇಹ ಅಂತ ಬಂದ್ಕೊಂಡು ಪ್ರಪಂಚ ಅಂತ ಬಂತು. ಸೊ ನಾನು ಅಂತ ಇರಲಿಲ್ಲ, ದೇಹ ಇಲ್ಲ, ಪ್ರಪಂಚ ಇಲ್ಲ. ಈ ಶುದ್ಧ ನಾನುಗೆ ಅಹಂ ಅಂತ ಹೇಳೋದು, ಜಗನ್ಮಾತೆ ಅಂತ ಹೇಳೋದು, ನಿಮ್ಮ ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದ ಅದು. ಪುನಃ ಅಲ್ಲಿ ಧ್ಯಾನ ಮಾಡಿದಾಗ ನಿಧಾನವಾಗಿ ಆ ಶುದ್ಧ ನಾನು ನಿಲ್ತೀರ. ಈಗ ನಾನು ಅಂತ ಏನನ್ನು ಬಣ್ಣ ಹಚ್ಕೊಂಡು ತಿರುಗಾಡ್ತೇವೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ. ಅದ್ಬಿಟ್ಟು ಶುದ್ಧ ನಾನು ನಿಲ್ಬೇಕು, ಶುದ್ಧ ನಾನು ನಿಲ್ಬೇಕು. ಅದಕ್ಕೆ ವ್ಯಾವಹಾರಿಕ ಅಂತ ಹೇಳೋದು. ವ್ಯಾವಹಾರಿಕ ಅಂದರೆ ಮಿಥ್ಯಾ ಅಥವಾ ಮಾಯೆ ಅಂತ ಹೇಳೋದು. ಅದಕ್ಕೆ ವ್ಯಾವಹಾರಿಕಕ್ಕೆ ಈಗ ಜಾಗೃತ ಮಿಸ್ ಜಾಗೃತಿ ಮಿಸ್ ಸ್ವಪ್ನ ಸುಶ್ರುತಿ ಅದು ಹೇಳ್ಕೊಟ್ಟು ನಾನು ಹೇಳಿದ್ನ. ಸೊ ಜಾಗೃತ ಸ್ಥಿತಿ ನಿಜವಾಗ್ಲೂ ಇಲ್ಲ ಅಲ್ಲಿ, ಅದೊಂಥರ ಕನಸಿದ್ದಾಗೆ. ಆದರೆ ಕನಸಿನಲ್ಲಿ ವ್ಯವಹಾರ ಇದೆಯಲ್ಲ, ವ್ಯವಹಾರ ಸುಳ್ಳಲ್ಲ. ಕನಸಲ್ಲಿ ಹಾವು ಬಂದರೆ ಓಡ್ತೀರಾ, ಅಥವಾ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ರೆ ಕಿರ್ಚ್ಕೊಳ್ತೀರಾ. ಸೊ ಆದರೆ ಅದು ಅಬ್ಸಲ್ಯೂಟ್ ಅಲ್ಲ, ರಿಲೇಟಿವ್ ಅಂದರೆ ಬರೋದು ಹೋಗೋದು. ಅಬ್ಸಲ್ಯೂಟ್ ಯಾವಾಗಲೂ ಬದಲಾಗೋದಿಲ್ಲ, ಅದು ನನ್ನ ಸ್ಥಿತಿ, ಅದು ಆತ್ಮಸ್ಥಿತಿ. ಆತ್ಮವೇ ನಾನು, ಆತ್ಮ ಆ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತದೆ. ಇದು ಬೆಳಿಗ್ಗೆ ಎಚ್ಚರ ಆಗುತ್ತಲ್ಲ, ಅದು ಮನಸ್ಸಿನ ಆಟ, ಸಿನಿಮಾ ಪ್ರೊಜೆಕ್ಷನ್. ಆಯಿತಾ, ಅದಕ್ಕೂ ನಿಮ್ಗೇನು ಸಂಬಂಧ? ಅದು ನೀವು ನೋಡೋರು, ಆ ಮನಸ್ಸಿನ ಪ್ರೊಜೆಕ್ಷನ್ ನೋಡೋರು. ನೋಡ್ರಿ, ನಿಮಗೆ ವಾರಕ್ಕೊಂದು ಸಿನಿಮಾ, ಹದಿನೈದು ದಿವಸಕ್ಕೊಂದು ಹೊಸ ಹೊಸ ಸಿನಿಮಾ ನೋಡಬೇಕು,
ಆ 3D ಸಿನಿಮಾಕ್ಕೆ ಹೋಗ್ತೀರಾ, ಈ ಯಾವುದೋ ಆ ಮಾಲೆಗೆ ಹೋಗ್ತೀರಾ, ಏನೋ ನೋಡ್ತೀರಾ, ಆ ಪರಬ್ರಹ್ಮನ ಏನಪ್ಪ ಇದೆ ಅಂತವೆಲ್ಲ, ಅದಕ್ಕೋಸ್ಕರ ದೇಹ ಸೃಷ್ಟಿ ಮಾಡಿ ಅಲ್ಲಿ ಸಿನಿಮಾ ನೋಡ್ತಾ ಇರೋದು. ಅದು ಸಿನಿಮಾ ಅಷ್ಟೇ, ಅಥವಾ ಆ ಸಿನಿಮಾ ನಿಜ ಅಂತ ತಿಳ್ಕೊಂಡ್ರೆ ದುಃಖ ಶುರು ಆಗುತ್ತೆ. ಸೊ ಸಿನಿಮಾ ಬರ್ತದೆ ಹೋಗುತ್ತೆ, ಸಿನಿಮಾ ಬರ್ತದೆ ಹೋಗುತ್ತೆ, ದೇಹ ಬರ್ತದೆ ಸಿನಿಮಾ, ದೇಹ ಬರ್ತದೆ ಬೆಳಗ್ಗೆ ಎದ್ದು ಸಿನಿಮಾ ಶುರು ಆಗುತ್ತೆ, ಸಂಜೆ ಹೊತ್ತಿಗೆ ಅದು ಶಟ ಇದು ಇಂಟರ್ವಲ್ ಬರ್ತದೆ, ನಿದ್ದೆಗೆ ಹೋಗ್ಬಿಡ್ತಾರೆ ಆ ಗಾಡಿನಿಗೆ. ಅದು ಪರಮಾತ್ಮ ಸ್ಥಿತಿ. ಈ ಜಾಗೃತ ಮತ್ತು ಸ್ವಪ್ನಗಳಿಗೂ ಒಂದು ನಡೀತಾ ಇರ್ತದೆ. ಈ ನಡೀತಾ ಇರೋದು ಮಿಥ್ಯಾ ಅಥವಾ ಮಾಯೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಇಲ್ಲ, ಅದು ನಿಜವಾಗ್ಲೂ ಸತ್ಯ ಪರಮಾತ್ಮ ದೃಷ್ಟಿಯಿಂದ ಇಲ್ಲ. ಅದು ನೀವು ಪರಮಾತ್ಮ ದೃಷ್ಟಿಯಲ್ಲಿ ಇಲ್ಲಲ್ಲ, ನೀವು ಈಗ ನೀವು ವ್ಯವಹಾರ ದೃಷ್ಟಿ ಇದೆಯಲ್ಲ, ವ್ಯವಹಾರದಲ್ಲಿ ವ್ಯವಹಾರ ದೃಷ್ಟಿಯಿಂದ ಅದನ್ನು ನೀವು ವ್ಯವಹಾರ ಮಾಡಬೇಕು. ವ್ಯವಹಾರ ದೃಷ್ಟಿಯಲ್ಲಿ ನೀವು ಅದನ್ನು ಪರಮಾರ್ಥ ಅಪ್ಲೈ ಮಾಡೋಗಿಲ್ಲ, ನಿಮ್ಗೆ ಗೊತ್ತಿದ್ರೆ ಸಾಕು. ಯಾರೋ ಅಡುಗೆ ಭಾಳ ಚೆನ್ನಾಗಿದ್ದೀರಿ, ನಾನು ಅಡುಗೆ ಮಾಡಿದ್ದೇ ಅಲ್ಲ, ಮೊನ್ನೆ ಮೊನ್ನೆ ಸರಿಯಾಗಿದ್ರಿ, ಇವತ್ತು ಏನಾಯ್ತದೆ ಅಡುಗೆ ಆಯಿತು, ಅದೇನು ಹೊಸ ಮಿಷಿನ್ ತಂದುಬಿಟ್ಟಿದ್ರೆ ಅಡುಗೆ ಮಾಡಲಿಕ್ಕೆ, ಇಲ್ಲ ಇದೇ ಮಿಷಿನು ಅಂತಾರೆ, ಯಾರಿಗೆ ಹೇಳ್ಕೊಬೇಡಿ. ವ್ಯವಹಾರದಲ್ಲಿ ವ್ಯವಹಾರ, ಎಲ್ಲರೂ ವ್ಯವಹಾರ ಒಟ್ಟಿಗೆ ವ್ಯವಹಾರದಲ್ಲಿ ಇರಬೇಕು, ಕ್ರಿಯೇಟ್ ಆಗುತ್ತೆ. ಇದಕ್ಕೆ ವ್ಯವಹಾರಿಕ ಅಂತ ಹೇಳೋದು, ವ್ಯವಹಾರಿಕ ಅಂದರೆ ಅದು ಪೂರ್ಣ ಸತ್ಯ ಅಲ್ಲ, ಅದು ಕನಸದು. ಆದರೆ ಕನಸನ್ನು ನೀವು ನಿಜ ಅಂತ ತಿಳ್ಕೊಬಿಡಿ, ಅದು ಬೇರೆ ನಿಜ ಅಂತ ತಿಳ್ಕೊಂಡು ನೀವು ಡಿಸ್ಟರ್ಬ್ ಮಾಡ್ಕೋಬಿಡಿ. ಪಾಪ ಅವ್ರು ಒಳ್ಳೆ ಕನಸಲ್ಲಿದ್ದಾರೆ, ನೀವು ಯಾಕೆ ಎಚ್ಚರ ಮಾಡ್ತೀರಾ? ನಮ್ಮ ಫ್ರೆಂಡ್ ಒಬ್ರು ಇದ್ರು ರೂಮ್ಮೇಟು, ಬೆಳಿಗ್ಗೆ ಹೇಳ್ಬೇಕಂತ ಎಚ್ಚರ ಮಾಡಿದ್ವಿ, ಯಾಕೆ ಎಚ್ಚರ ಮಾಡಿದೆ ಕಣಿಯ, ನಾನು ಎಷ್ಟು ಒಳ್ಳೆ ಜಿಲೇಬಿ ತಿಂತ ಇದ್ದೆ. ಸೊ ನೀವು ನಿದ್ದೆ ಬೇರೆ ನಿದ್ದೆ ಅವ್ರನ್ನ ನೀವು ಯಾಕೆ ಡಿಸ್ಟರ್ಬ್ ಮಾಡ್ತೀರ? ಪಾಪ ಅವ್ರು ಎಚ್ಚರ ಆದರೆ ಅವ್ರೇ ಆಗಲಿ, ನೀವು ಎಚ್ಚರ ಆಗಿದ್ದು ನಾನು ಯಾರು ಅಂತ ನಿಂತು ತಿಳ್ಕೊಳ್ಳಿ, ಇದು ಕನಸು ಅಂತ ತಿಳ್ಕೊಳ್ಳಿ. ಆ ಕನಸಲ್ಲಿ ವ್ಯವಹಾರ ಮಾಡೋವಾಗ ವ್ಯವಹಾರನೂ ಮಾಡೋದು, ವ್ಯವಹಾರ ಮಾಡುವಾಗ ನಾವು ಪಾರಮಾರ್ಥಿಕ ಸತ್ಯ ಇದೆಲ್ಲ ಏನಿಲ್ಲ, ದುಡ್ಡಿಲ್ಲ, ವ್ಯಾಪಾರ ಇಲ್ಲ, ನೀವು ರಸ್ತೆಯಲ್ಲಿ ನಿಲ್ತೀರಾ, ರಸ್ತೆಯಲ್ಲಿ ನಿಂತಿರೋದು ಸೊ ಅಲ್ಲಿ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಇದ್ದಾಗಿರ್ಬೇಕು, ಆದರೆ ಇದ್ದರೂ ಇಲ್ದಿದ್ದಾಗಿರ್ಬೇಕು ಅಷ್ಟೇ. ಅದಕ್ಕೆ ವ್ಯವಹಾರಿಕ ಅಂತ ಹೇಳೋದು, ವ್ಯವಹಾರಿಕ ಸತ್ಯ ಅಲ್ಲ, ಅದು ಬದಲಾಗ್ತಾ ಇರ್ತದೆ. ಆಯಿತಾ? ಕಡೆಗೆ ಈ ವ್ಯವಹಾರದಲ್ಲಿ ಧರ್ಮ ಅಂತ ಬರ್ತದೆ, ಕರ್ಮ ಅಂತ ಬರ್ತದೆ, ಮುಕ್ತಿ ಅಂತ ಬರ್ತದೆ, ಯಾವುದು ನಿಜ ಅಲ್ಲ, ಅವೆಲ್ಲ ಕನಸುಗಳು. ನಿಜ ನಾನು ಶುದ್ಧವಾದ ನಾನು ಅಂತ ಹೇಳ್ಕೊಳ್ಳೆ, ಮುಕ್ತಿನೂ ಇಲ್ಲ, ಬಂಧನೂ ಇಲ್ಲ. ಓಕೆ, ಇವೆಲ್ಲ ಏನು ಕನಸಲ್ಲಿ ಸೇರಿ ಕನಸಲ್ಲಿ ಸಿನಿಮಾ ಶುರು ಆಗಿಬಿಟ್ಟಿದೆ ನೋಡಿ, ಅದೇ ಎಷ್ಟು ದಿವಸ ಇರುತ್ತೆ ನೋಡ್ಕೊಳ್ಳಿ. ಆಮೇಲೆ ಇಲ್ಲ ನಂಗೆ ಇನ್ನೊಂದು ಜನ್ಮ ಬರಬೇಕು, ಇನ್ನೊಂದು ಜನ್ಮ ಬರಲ್ಲ, ಅದು ಇಲ್ಲವೇ ಇಲ್ಲ, ಯಾಕೆ ನಾನು ಅದಕ್ಕೆ ಏನೂ ಇಲ್ಲ, ನಾನು ಆತ್ಮ ಅಂತ ಗೊತ್ತಾಗಬೇಕು. ಎಷ್ಟು ನಾನು ದೇಹ ಅಂತ ತಿಳ್ಕೊಡ್ತಾರೆ, ನಿಮ್ಗೆ ಜನ್ಮ ಹುಟ್ಟು ಸಾವುಗಳೆಲ್ಲ ಬರ್ತವೆ. ಸೊ ನಿಧಾನವಾಗಿ ನಾನು ಈ ಧ್ಯಾನ ಎಲ್ಲ ಯಾವುದಕ್ಕೆ ಧ್ಯಾನ ಮಾಡೋದೆಲ್ಲ ಧ್ಯಾನ ದೇಹ ಮನಸ್ಸಿಗೆ ಅಷ್ಟೇ, ಅವು ಸ್ವಲ್ಪ ಸಮಾಧಾನ ಹೇಳಲಿಕ್ಕೆ, ಬಟ್ ಅವು ಎಷ್ಟಂದರೂ ಅಷ್ಟೇ ಅವು. ಆಯಿತಾ? ಅದು ವ್ಯಾಪಾರ ಹಾಗೆ ಅದು. ಸೊ ನಿಮಗೆ ಮುಖ್ಯವಾಗಿ ತಿಳ್ಕೊಬೇಕು ನಾನು ಯಾರು, ನಾನು ಸಾಕ್ಷಿ. ಇವೆಲ್ಲ ದೇಹಮನ ಬುದ್ಧಿಗಳು ವ್ಯವಹಾರದಲ್ಲಿದ್ದಾವೆ, ನಿಜವಾಗ್ಲೂ ನನಗೆ ಯಾವುದೂ ಇಲ್ಲ ಅಂತ ತಿಳ್ಕೊಬೇಕು. ನೀವು ಎಷ್ಟೇ ದೇಹ ಮಾಡಿ ರಿಪೇರ್ ಮಾಡಿ, ಅದಕ್ಕೆ ಹೇಳ್ತಾರೆ ಆ ವೇದಾಂತದಲ್ಲಿ ಇದ್ದೀವಿ, ನೀವು ಧ್ಯಾನ ಮಾಡಿ ಮುಕ್ತಿ ಬರಲ್ಲ ಅಂತ. ಮುಕ್ತಿ ಧ್ಯಾನದಿಂದ ಬರೋದು, ನಾನದಿಂದ ಬರೋದು, ನಾನು ಯಾರು ಅಂತ ತಿಳ್ಕೊಂಡು. ಸೊ ನೀವು ಧ್ಯಾನ ಏನೋ ಮನಸ್ಸಿಗೆ ದೇಹಕ್ಕೆ ಸಂಬಂಧಪಟ್ಟು ಎಷ್ಟು ದಿವಸ ಮಾಡ್ತೀರ ಅದನ್ನ? ಕಡೆಗೆ ಏಜ್ ಆಗ್ತಾ ಇದ್ದಾಗ ಅದು ಸ್ವಲ್ಪ ವೀಕ್ ಆಗುತ್ತೆ, ಇನ್ನೇನೋ ಶುರು ಆಗ್ತವೆ. ಆಯಿತಾ? ಮತ್ತೆ ಇದನ್ನ ಏನಂತ ಹೇಳ್ತಾರಲ್ಲ, ಅರಳು ಮುಳ್ಳು ಅಂತ. ಸೊ ಅರಳು ಮುಳ್ಳು ಸ್ವಲ್ಪ 60 ವರ್ಷದ ಕೂಡ ಆಯಿತಾ, ಸ್ವಲ್ಪ ಓದ್ಕೊಳ್ಳೆ. ಕಡೆಗೆ ಏನೋ ಅಲ್ಸೆ ಮರ್ಸೋ ಗಿಜ್ಜೆ ಮರ್ಸೋ ಬಂದ್ರೆ ಅದು ನೆನಪು ಹೋಗುತ್ತೆ, ಎಲ್ಲ ಹೋಗುತ್ತೆ. ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಹೋಗ್ಲಿ, ನೀರು ಕುಡಿದಿದ್ದೇ ಇಲ್ಲ ಅದು ಗೊತ್ತಾಗಲ್ಲ, ನೆನಪಿಲ್ಲ. ನೀವು ಅದನ್ನು ರಿಪೇರ್ ಮಾಡೋಕೆ ಹೋಗ್ಬಿಡಿ. ಎಷ್ಟು ದೇಹ ಮನಸ್ಸು ಚೆನ್ನಾಗಿರೋ ಕಾಲದಲ್ಲಿ ಸರಿಯಾಗಿ ನಾನು ಶುದ್ಧ ಚೈತನ್ಯ ಅಂತ ತಿಳ್ಕೊಂಡ್ರೆ ಆಯಿತು, ಮುಕ್ತಿ. ಆಮೇಲೆ ದೇಹಕ್ಕೆ ಏನಾದರೂ ಲೆಕ್ಕಕ್ಕಿಲ್ಲ, ಅದು ದೇಹ ಏನಾಗುತ್ತೆ, ರೋಗ ಬರುತ್ತೆ ಹೋಗುತ್ತೆ. ಆಯಿತಾ? ಅವಕ್ಕೆಲ್ಲ ಏನು. ಸೊ ದೇಹ ಸರಿಯಾಗಿದ್ದಾಗ ಸರಿಯಾಗಿ ತಿಳ್ಕೊಂಡ್ರೆ ಕಳ್ಸ್ಕೋಬೇಕು. ಆಮೇಲೆ ದೇಹಕ್ಕೆ ಏನಾದರೂ ಆದರೂ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಈಗ ಒಬ್ಬ ಆತ್ಮಜ್ಞಾನಿಗೆ ಲಿಟ್ಸ್ ಆತ್ಮಜ್ಞಾನ ಇದೆ ಅಂತ ತಿಳ್ಕೊಳ್ಳೋಣ, ಅವರಿಗೆ ಆಕ್ಸಿಡೆಂಟ್ ಆಯಿತು, ಕೋಮಾದಲ್ಲಿ ಬಿದ್ದುಬಿಟ್ರು, ಸತ್ತೋಗ್ಬಿಟ್ರು, ಅವ್ರಿಗೆ ಮುಕ್ತಿ ಇದೆಯಲ್ಲೋ, ಅವ್ರ ಜೀವನ್ ಮುಕ್ತರ ಆಗಿದ್ದಾರೆ, ಅವ್ರ ದೇಹಕ್ಕೆ ಏನಾದರೂ ಲೆಕ್ಕ ಇಲ್ಲ ಅದು, ಗೊತ್ತಾಯ್ತಾ? ಇಲ್ಲ ಧ್ಯಾನ ಮಾಡಿ ಸಾಯಿ ಮುಂಚೆ ಧ್ಯಾನ ಮಾಡಬೇಕಾಗಿತ್ತು,
ರೈಟ್. ಈಗ ಭಗವದ್ ಕೃಷ್ಣ ಹೇಳ್ತಾನೆ, ಬಹು ಇದು ಮರಣ ಕಾಲದಲ್ಲಿ ಏನೇನು ಯೋಚನೆ ಮಾಡ್ತಾರೋ ಅದು ನಿಮ್ಗೆ ಸಿಗುತ್ತೆ ಅಂತ. ಅದು ಯಾರಿಗೆ? ಜ್ಞಾನಿ ಅಲ್ದದವರಿಗೆ. ಸೊ ಜ್ಞಾನಿ ಅಲ್ದಿದ್ರೆ ಮರಣ ಕಾಲದಲ್ಲಿ ಏನು ಯೋಚನೆ ಮಾಡ್ತಾ ಸಿಗ್ತದೆ. ಸೊ ಜ್ಞಾನಿ ಆಗಿಬಿಟ್ರೆ ಮುಗೀತು. ಆಮೇಲೆ ಏನಿದೆ, ಆಮೇಲೆ ಏನೋ ದೇಹ ಮನಸ್ಸು ಬುದ್ಧಿಗಳು ಏನೇನು ಇರ್ತಾವೆ, ಅದು ಎಷ್ಟು ಕಾಲ ಇರುತ್ತೆ ನಡ್ಕೊಳೋಗುತ್ತೆ. ವ್ಯವಹಾರ ಜೀವನದಲ್ಲಿ ಚೆನ್ನಾಗಿರ್ತದೆ ಜ್ಞಾನಿ ಜ್ಞಾನಿ ವ್ಯವಹಾರದಲ್ಲಿ ಜ್ಞಾನಿ ಮತ್ತು ಅಜ್ಞಾನಿ ಮಧ್ಯೆ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕಾದ ಅಗತ್ಯನೂ ಇಲ್ಲ. ಇವೆಲ್ಲ ನಾವೇನು ನೋಡಿದೆ, ಅದನ್ನು ನೋಡಿಬಿಟ್ಟು ಗಡ್ಡ ಬಿಟ್ಟವರು, ಆ ಗಡ್ಡ ಬಿಟ್ಟು ಮೀಸೆ ಬಿಟ್ಟು ಕಣ್ಣಲ್ಲಿ ಹೀಗೆ ಮಾಡಿಯವರು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ನಾವೇನೋ ತಪ್ಪು ತಿಳ್ಕೊಳ್ತೇವೆ. ಹಾಗಿಲ್ಲ, ಜ್ಞಾನಿ ಸಿಂಪಲಾಗಿರ್ತಾರೆ. ಅವರು ಜ್ಞಾನಿ ಅಂತ ಯಾರಿಗೆ ಗೊತ್ತೂ ಆಗೋದಿಲ್ಲ. ಇದು ಗೊತ್ತಾಗ ನಾನು ಜ್ಞಾನಿ ಅಂತ ಯಾರು ತೋರಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ, ಅವ್ರು ಜ್ಞಾನಿ ಅಲ್ಲ. ಸೊ ಅಂಥವ್ರು ನಿಮ್ಗೆ ಸಿಗ್ತಾರೆ ಬೇಕಾದಷ್ಟು. ಯಾರು ಸೈಲೆಂಟಾಗಿ ಏ ಬಾಯಿ ಮುಚ್ಕೊಂಡು ಅದನ್ನು ಯಾರಿಗೆ ಹೇಳೋಕ್ಕೂ ಹೋಗೋದಿಲ್ಲ. ಸೊ ನಾನು ಶುದ್ಧವಾದ ನಾನು ಅಂತ ತಿಳ್ಕೊಬಿಟ್ಟು, ಇಲ್ಲ ನನಗೆ ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ, ಮನಸ್ಸು ಭಾಳ ದುಃಖ ಆಯಿತು ಅಂದರೆ ನಿಮ್ಗೆ ಇನ್ನೂ ತಲೆ ಅರ್ಥ ಆಗಿಲ್ಲ. ಮನಸ್ಸು ದುಃಖ ಆಯ್ತು ಅಂದರೆ ಮನಸ್ಸಿದ್ರು ನಿಮಗೇನಾಯ್ತು, ನಿಮ್ಮ ವಾಷಿಂಗ್ ಮಿಷಿನ್ ಹಾಳಾದ್ರೆ ನಿಮ್ಗೇನಾಯ್ತು ರೀಪ್ಪ? ಆಯಿತು, ಹಾಳಾಯಿತು, ಆಯಿತು, ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಇದೆಲ್ಲ ಹಾಳು ಆಗಬಾರ್ದು ಅಂತ ಹೇಳೋಕ್ಕೂ ಹೋಗ್ತಾಳೆ. ಆಯಿತು, ಸರಿ, ಮುಂದಕ್ಕೆ ಹೋಗ್ಬೇಕು. ಸೊ ಶುದ್ಧವಾದ ನಾನು ಯಾರು ಅಂತ ತಿಳ್ಕೊಂಡು ಮುಕ್ತರಾಗಬೇಕು. ಅದ್ರ ಬದಲು ನಾನು ಪುನಃ ದೇಹ ಮನಸ್ಸು ಬುದ್ಧಿ ನನ್ನ ಮನಸ್ಸು ಇವತ್ತು ದುಃಖ ಆಯ್ತು ನನಗೆ, ಗುರುಜಿ ನನಗೆ ಮುಕ್ತಿ ಮಾಡಿ, ನನಗೆ ಲಿಬರೇಷನ್ ಕೊಡಿ. ಎಂಥ ಲಿಬರೇಷನ್ ಎಲ್ಲಿ ಮುಕ್ತಿ? ಅವಾಗ ಗುರುಜಿಗಳ ಭಗವಂತ ನನಗೆ ಮುಕ್ತಿ ಸಿಕ್ಕಿಲ್ಲ. ಇಷ್ಟೆಲ್ಲ ಹೇಳಿದ್ರೆ ಅರ್ಥ ಆಗ್ತಾಯಿಲ್ಲ, ನನಗೆ ಯಾರು ಮುಕ್ತಿ, ನನಗೆ ಯಾರು ಮುಕ್ತಿ ಸಿಕ್ಕಿಲ್ಲ ಅಂತ. ಅದು ಗುರುಜಿ ಪ್ರಾರಂಭ ಕರ್ಮ ಅಲ್ಲಿ. ನಮ್ಗೊಬ್ರು ಗುರುಜಿ ಆಶ್ರಮದಲ್ಲಿ ಒಬ್ಬ ಗುರುಜಿ ಇದ್ರು, ಆಶ್ರಮದಲ್ಲಿ ಆಶ್ರಮ ಜನ ಬಂದು ನಿಂತಾರೆ. ಅಲ್ಲಿ ಒಬ್ರು ಹೆಂಗಸು ಗುರುವಿನ ಪಾದ ಹಿಡಿದ್ರೆ ಮುಕ್ತಿ ಸಿಗಲ್ಲ ಅಂತ ಗೊತ್ತವ್ರಿಗೆ. ಹೋಗಿ ಗಟ್ಟಿಯಾಗಿ ಗುರುವಿನ ಕಾಲಿಟ್ಕೊಂಡ್ಬಿಡು, ನಿಮ್ಮ ನೀವು ನನಗೆ ಮುಕ್ತಿ ಕೊಡುವಲ್ಲಿ ನಾನು ಕಾಣ್ತಲ್ಲ. ಆ ಗುರುಜಿಗಳಿಗೆ ಆಶ್ರಮ ಬರೋದು ಒಂದು ಸಮಸ್ಯೆ. ಸೊ ಹಾಗೆ ನೀವು ನಾನು ಯಾರು ಅಂತ ಶುದ್ಧವಾಗಿ ಶುದ್ಧವಾಗಿ ನಾನು ಚೈತನ್ಯ ನಾನು ಅಂತ ತಿಳ್ಕೊಂಡು, ಇವೆಲ್ಲ ದೇಹ ಮನಸ್ಸು ಬುದ್ಧಿಗಳ ಆಟ ಅಂತ ಸುಮ್ಮನೆ ಬಿಟ್ಬಿಡಬೇಕು. ಇಲ್ಲ ನಾನು ದೇಹ ಮನಸ್ಸು ಫುಲ್ ರಿಪೇರಿ ಮಾಡಿಬಿಡ್ತೇನೆ, ಒಂದು ದಿವಸ ಪರ್ಫೆಕ್ಷನ್ ಬಂದುಬಿಡ್ತದೆ, ನಮ್ಮೊಂದು ಪರ್ಫೆಕ್ಟ್ ವಾಷಿಂಗ್ ಮಿಷಿನ್ ತೋರಿಸಿ, ಒಂದು ಪರ್ಫೆಕ್ಟ್ ಟಿ ವಿ ತೋರಿಸಿ ಅಂತ ಇದೆ, ಅದು ಆಗಲ್ಲ. ಸೊ ನಾವೇನು ಮಾಡ್ಕೋದು, ಎಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಹೀಗಿದೆ ಅದು, ಇಷ್ಟಿದೆ ಕಂಡೀಷನು, ಸ್ವಲ್ಪ ಬೇಕಾದ್ರೆ ರಿಪೇರಿ ಮಾಡ್ಕೊಳ್ಳಿ. ದೇಹಕ್ಕೆ ರೋಗ ಬಂದರೆ ಸ್ವಲ್ಪ ಜ್ವರ ಆಗಿರೋ ಟ್ಯಾಬ್ಲೆಟ್ ತಗೊಳ್ಳಿ, ಇನ್ನೇನೋ ಆಯಿತು ತಗೊಳ್ಳಿ. ಮನಸ್ಸಿಗೆ ಬಂದರೆ ಸ್ವಲ್ಪ ಸಮಾಧಾನ ಮಾಡಿ ಧ್ಯಾನ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಅದನ್ನು ಪರ್ಫೆಕ್ಷನ್ಗೆ ತರ್ತೇನೆ. ಐ ವಿಲ್ ಗೆಟ್ ಎ ಪರ್ಫೆಕ್ಟ್ ಬಾಡಿ ಮೈಂಡ್ ಕಾಂಪ್ಲೆಕ್ಸು. ಆಗಲ್ಲ, ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಸ್ಟಾರ್ಟಿಂಗಲ್ಲಿ ಹಾಗೆ ಆಗ್ತಿತ್ತು ಗುರುಜಿ, ಏ ಕ್ಲಾಸಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ಅಟ್ ಎಂಡ್ ಆಫ್ 9th ಮಂತ್ ಐ ವಿ ಸೋ ಪರ್ಫೆಕ್ಟ್ ಅಂದರೆ, ಯಾವಾಗಲಾದ್ರೂ ಧ್ಯಾನ ಮಾಡಕ್ ಆಗಿಲ್ಲ ಅಂದ್ರೆ ಯೂಸ್ಟ್ ಬಿ ಫೀಲಿಂಗ್ ಸೋ ಗಿಲ್ಟಿ, ಇವತ್ತಾಗಲಿಲ್ಲ ಅಂತ. ಈಗ ಎಲ್ಲ ತಟಸ್ಥ. ಸೋ ಅಕ್ಸೆಪ್ಟ್ ದಿ ಇಂಪರ್ಫೆಕ್ಷನ್. ಇಂಪರ್ಫೆಕ್ಷನ್ ಆಫ್ ವಾಟ್? ಯಾವ್ದು ಇಂಪರ್ಫೆಕ್ಷನ್? ಬಾಡಿ ಮೈಂಡ್ ಪ್ರಪಂಚದ ಇಂಪರ್ಫೆಕ್ಷನ್ ಇದೆ, ಅದು ಅದನ್ನು ರಿಪೇರ್ ಮಾಡೋಕ್ಕಾಗಲ್ಲ. ಶ್ರೀರಾಮಚಂದ್ರ ಬಂದರು, ಶ್ರೀಕೃಷ್ಣ ಬಂದರು, ಜೀಸಸ್ ಬಂದರು, ಆಯಿತಾ, ನಾವು ಪ್ರಪಂಚ ಎಲ್ಲ ರಿಪೇರಿ ಮಾಡಿ ಪ್ರಪಂಚ ಎಲ್ಲ ಉದ್ಧಾರ ಮಾಡ್ತೇವೆ ಅಂತ. ಬುದ್ಧ ಯಾರು ಮಾಡಿದ್ರು ಪ್ರಪಂಚ ಹಾಗೇ ಇರೋದು, ಆಯಿತಾ. ನಿಮ್ಮ ಪ್ರಪಂಚ ಏನೋ, ನಾನು ಗಂಡನ ರಿಪೇರಿ ಮಾಡ್ತೇನೆ, ಹೆಂಡತಿ ರಿಪೇರಿ ಮಾಡ್ತೇನೆ, ಅವರು ಒಬ್ಬ ಸ್ವಲ್ಪ ದೊಡ್ಡ ಪ್ರಪಂಚ, ಅದು ನಿಮ್ಮ ಸಣ್ಣ ಪ್ರಪಂಚ, ಆಯಿತಾ. ಸೊ ನಿಮ್ಮ ಪ್ರಪಂಚ ನೀವು ರಿಪೇರಿ ಮಾಡೋಕೆ ಹೋಗ್ತೀರಾ? ಗಂಡನ ರಿಪೇರಿ ಮಾಡೋದು, ಹೆಂಡತಿ ರಿಪೇರಿ ಮಾಡೋದು, ಮಕ್ಕಳು ರಿಪೇರಿ ಮಾಡೋದು, ಮಾಡಿ ಎಷ್ಟಾಗತ್ತೆ ಮಾಡಿ, ಬಟ್ ಏನಂದ್ರೆ ಅದು ಅಷ್ಟೇ. ಅದು ಅಲ್ಲ, ಇಲ್ವೇ ಇಲ್ಲ ಅಂತ ಹೇಳಿದ್ರೆ ವ್ಯವಹಾರದಲ್ಲಿ ಇದ್ದೇ ಇದಲ್ಲ, ವ್ಯವಹಾರದಲ್ಲಿ ಅಂತ ವ್ಯವಹಾರ. ಸೊ ನೀವು ವ್ಯವಹಾರದಲ್ಲಿ ನೀವು ತಪ್ಸ್ಕೊಂಡು ಹೋಗ್ತಾಗಲ್ಲ. ನಿಮ್ಮ ಗಂಡ ಇಲ್ಲ ಅಂತ ಹೇಳಿದ್ರೆ ಒದೆ ಬಿಡ್ತದೆ, ಅಲ್ಲ ನೀವು ಒದೆ ಕೊಡ್ತೀರ ನಂಗೆ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಅವೆಲ್ಲ ವ್ಯವಹಾರದಲ್ಲಿ ಹೇಗಿದೆಯೋ ಅದು ನಡ್ಕೊಂಡು ಹೋಗ್ತಾ ಇರಬೇಕು. ಇದೆಲ್ಲ ಹೇಗಂದರೆ ಒಂದು ನಾಟಕ ಸ್ಟೇಜು, ಆ ನಾಟಕ ಸ್ಟೇಜ್ನಲ್ಲಿ ನಿಮ್ಗೊಂದು ಪಾತ್ರ ತಗೊಂಡಿದ್ದೀರ, ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರ, ಆ ಸ್ಟೇಜಲ್ಲಿ ಬಂದರೆ ಆ ಡೈಲಾಗ್ ಹೇಳಲೇಬೇಕು ನೀವು. ನೀವು ಡೈಲಾಗ್ ಹೇಳಿದ್ರೆ ಕಲ್ಲು ಹೊಡಿತಾರೆ,
ನಾಟಕ ಅಂತ ಬಿಡಕ್ಕಾಗಿಲ್ಲ, ಇದೆಲ್ಲ ಪಾರಮಾರ್ಥಿಕ ನಾಟಕ ಅಂತ ಹೇಳೋ. ನೀವು ಪಾತ್ರ ತಗೊಂಡ್ಬಿಟ್ಟಿದ್ರೆ ಮಾಡಬೇಕು, ಬಟ್ ಗೊತ್ತು ಪಾತ್ರ ಇದೆ ಅಂತ ಗೊತ್ತೇ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಾಡೋದು. ಇನ್ನು ಸ್ವಲ್ಪ ಜನ ಕಣ್ಣ ನೀರು ಬಂದ್ರೆ ಒಳೋ ಅಂತ ಬಿಡೋ, ಸ್ವಲ್ಪ ಆಕ್ಟಿಂಗ್ ಚೆನ್ನಾಗಿ ಮಾಡೋದು ಅಷ್ಟೇ. ಸೊ ಹಾಗಾಗ್ಬಿಟ್ಟು ಒಬ್ಬ ಜ್ಞಾನಿಗೆ ಅವನಿಗೆ ಆಕ್ಟರ್ ಅಂತ ಹೇಳ್ತಾರೆ, ಹಿ ಆಕ್ಟ್ಸ್ ನಟರಾಜ ಶಿವ. ಸೊ ಹಾಗಾಗ್ಬಿಟ್ಟು ನೀವು ನಿಜವಾಗ್ಲು ಹೇಳೋದಕ್ಕೂ ಅರ್ಥಾಗಿ ಮಾಡೋದಕ್ಕೆ ವ್ಯತ್ಯಾಸ ಇದೆ. ಸಿಟ್ಟು ಸಿಟ್ಟು ಮಾಡ್ಕೊಳ್ಳೋದಕ್ಕೂ ಸಿಟ್ಟು ಬಂದದಕ್ಕೂ ವ್ಯತ್ಯಾಸ ಇದೆ. ಒಬ್ಬರು ಪರಮಹಂಸ ಯೋಗಾನಂದರು ಒಂದು ಅಂಗಡಿಗೆ ಹೋಗ್ತಾರೆ. ಅಂಗಡಿಗೆ ಹೋದರೆ ಅಲ್ಲಿ ಅವ ವ್ಯಾಪಾರಿ ಇದ್ದಾನೆ, ಅವ್ನು ಸ್ವಲ್ಪ ಸಾಮಾನು ಜಾಸ್ತಿ ರೇಟ್ ಹಾಕಿರ್ತಾನೆ. ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ, ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ. ಶಿಷ್ಯರಿಗೆಲ್ಲ ಪಾಪ ಇವ್ರು ಯಾಕೆ ಪರಮಹಂಸರು ಇಷ್ಟೆಲ್ಲ ಬಾರ್ಗೇನ್ ಮಾಡಿ ಅವ್ನ ಗೋಳ್ಯಾಗೆ ಹೋಗಿ ಕೊಡ್ತಾರೆ. ನಮ್ಗೆ ಹೇಳ್ತಾರೆ ಇದು ಯಾವುದು ನಮ್ಗೆ ಹೇಳ್ತಾರೆ ವ್ಯವಹಾರ ಅಲ್ಲ ಸಮಾಧಾನ ಅಲ್ಲ, ನಿಮಗೆ ಡಿಟ್ಯಾಚ್ಮೆಂಟ್ ಇರಬೇಕು. ಒಂದು $5 $4 ಇಷ್ಟೆಲ್ಲ ಗೋಳ್ ಹೋಗಿ ಕೊಡ್ತಾರೆ, ಚೌಕಾಸಿ ಮಾಡೋದು ಆಯ್ತಾ. ಕಡೆಗೆ ಎಲ್ಲ ಮಾಡಿ ಚೌಕಾಸಿ ಮಾಡಿ ಕಡೆಗೆ ಅವನು ಒಪ್ಕೊಂಡು ಕೊಟ್ಟ. ಕೊಟ್ಟ ಮೇಲೆ ಅದು ತಗೊಂಡು ಈಗ $4 ನಿಂಗೆ ಟಿಪ್ಸ್ ಅಂತ ಹೇಳ್ಬಿಟ್ಟು ಸೊ ಇನ್ನು ಸುಮ್ ಸುಮ್ಮನೆ ರೇಟ್ ಜಾಸ್ತಿ ಮಾಡಿ ಹಾಕೋಣ, ಕರೆಕ್ಟ್ ರೇಟ್ ಹಾಕು ಅಂತ ಹೇಳ್ಬಿಟ್ಟು. ಸೊ ನೀವು ಆಧ್ಯಾತ್ಮಿಕ ಅಂದ್ರೆ ಓ ಎಲ್ಲ ಬಿಟ್ಟು ಎಲ್ಲ ಹೋಗ್ಬಿಡ್ತೇವೆ ಅಂತವ್ ಏನಿಲ್ಲ. ಯು ಅಂಡರ್ಸ್ಟ್ಯಾಂಡ್ ಲೈಫ್ ಈಸ್ ನಥಿಂಗ್ ಬಟ್ ಡ್ರಾಮಾ ಆಯ್ತಾ. ಆ ಡ್ರಾಮಾದಲ್ಲಿ ನೀವು ಚೆನ್ನಾಗಿ ಪಾಠ ಮಾಡಿ ಡ್ಯಾನ್ಸ್ ಮಾಡಿ ಆಯ್ತಾ, ಏನು ಮಾಡಬೇಕು ಮಾಡಿ. ಅದಕ್ಕೆ ವ್ಯವಹಾರಿಕ ಅಂತ ಹೇಳೋದು, ಪಾರಮಾರ್ಥಿಕ ಅಬ್ಸಲ್ಯೂಟ್ ಅಲ್ಲಿ ಏನಿಲ್ಲ. ಆಯ್ತಾ, ನಿಮ್ಗೆ ಗೊತ್ತಿದೆ ಅಬ್ಸಲ್ಯೂಟ್ ಅದು ಗೊತ್ತಿದೆ ನಿಮಗೆ. ಧ್ಯಾನ ಮಾಡ್ತೀರಾ ಅಲ್ಲಿ ಅಬ್ಸಲ್ಯೂಟ್ ಹೋಗ್ತೀರಾ, ಗಾರ್ಡನ್ ಇದ್ದೀರಾ ಅಬ್ಸಲ್ಯೂಟ್ ಹೋಗ್ತೀರಾ. ಸೊ ಇದೆಲ್ಲ ಕನಸು ಅಂತ ಗೊತ್ತಾಗತ್ತೆ, ಆರಾಮಾಗಿರಿ. ಅದು ವ್ಯವಹಾರಿಕ ಅಂತ ಹೇಳೋದು. ಸಾಮಾನ್ಯ ಜನರು ಏನಾಗುತ್ತೆ ಪಾರಮಾರ್ಥಿಕ ಮತ್ತು ವ್ಯವಹಾರಿಕದಲ್ಲಿ ಏನಾಗುತ್ತೆ, ಇದು ನೋಡಿ ಈಗ ದೇಹ ನೀವೇನೋ ಬೇಕಂತ ಕೇಳಿಲ್ಲ. ಅದು ಬಂತು, ಪ್ರಪಂಚ ಬಂತು ಹೋಯಿತು. ಸಮುದ್ರ ಅಲೆಗಳು ಬಂದಾಗೆ ದೇಹ ಪ್ರಪಂಚಗಳಿಗೆ ಊಟ ಅದು ಪ್ರಪಂಚ ಬಂತು ಹೋಗುತ್ತೆ. ಈಗ ಸಮುದ್ರ ಅಲೆಗಳು ಬರ್ತವೆ, ಸಮುದ್ರ ಸೈಲೆಂಟ್ ಆಗಿಬಿಡ್ತದೆ, ಅಲೆ ಬರ್ತದೆ ಶಾಂತ ಆಗುತ್ತೆ, ಅಲೆ ಬರ್ತದೆ ಶಾಂತ ಆಗುತ್ತೆ. ಅಲ್ಲಿ ಇರೋದು ಏನು, ನೀರು ಮಾತ್ರ ಇರೋದು. ಆ ನೀರು ಸಮುದ್ರ ಕಾಣ್ತದೆ, ಅಲೆ ಯಾಕೆ ಕಾಣ್ತದೆ, ನಿಜವಾಗಿರೋದೇನೋ ನೀರು. ಅದೇ ರೀತಿ ಇರೋದು ಪರಬ್ರಹ್ಮ ಮಾತ್ರ, ಬೇರೇನೂ ಇಲ್ಲ. ಆ ಪರಬ್ರಹ್ಮ ಸಮುದ್ರ ನೀರಿನಲ್ಲಿ ಅಲೆ ಬರಲಿ ಸಮುದ್ರ ಆಗಲಿ ನೀರಿಗೇನು ವ್ಯತ್ಯಾಸ ಆಗೋದಿಲ್ಲ. ಅದೇ ರೀತಿ ಪರಬ್ರಹ್ಮ ನಾರಾಯಣನಲ್ಲಿ ಏನು ವ್ಯತ್ಯಾಸವೂ ಇಲ್ಲ, ಈಗಲೂ ಹಾಗೇ ಇದ್ದಾರೆ ಅವರು, ಸೈಲೆಂಟ್ ಆಗಿ ಶಾಂತವಾಗಿದ್ದಾನೆ ಈಗಲೂ. ನೀವು ಎಚ್ಚರಿಸ್ತಿದ್ದೀಯಲ್ಲೂ ಅದರಲ್ಲಿ ಏನಾಗುತ್ತೆ, ಪ್ರಪಂಚ ಕಾಣಿಸ್ಕೊಳ್ತಾರೆ, ಪ್ರಪಂಚ ಕಾಣಿಸ್ಕೊಂಡು ಜೀವಿಗಳು ಕಾಣಿಸ್ಕೊಳ್ತಾರೆ. ಅವು ಜೀವಿಗಳು ಒಂದಕ್ಕೊಂದು ಹೋರಾಡ್ತವೆ, ಏನೋ ಮಾಡ್ತವೆ, ಕಂಪನ ಮುಳುಗೋಗ್ಬಿಡ್ತದೆ, ಪುನಃ ಸೈಲೆಂಟ್ ಆಗುತ್ತೆ. ಹಾಗೆ ದಿನ ಬೆಳಿಗ್ಗೆ ಸೃಷ್ಟಿಯಾಗುತ್ತೆ ಮುಳುಗುತ್ತೆ. ಸೊ ನಿಮ್ಗೆ ಸಮಸ್ಯೆ ಸೃಷ್ಟಿಯಾಗೋದು ಮುಳುಗುದಲ್ಲ, ಅದು ಆಗ್ತಾ ಇರಲಿ. ಅದು ಏನದು ಪ್ರಪಂಚ ಹುಟ್ಟದು ಮುಳುಗಾದ್ರೂ ಮದ್ದಿದ್ದೀರಿಯಲ್ಲ ಅಲ್ಲ ಅಲ್ಲಿ ನಿಮ್ ಸತಿ ಯಾಕೆ ಸಮಸ್ಯೆ ಅಂದ್ರೆ, ನಾನು ದೇಹ ಅಂದ್ರೆ ನಿಮ್ಗೆ ಭ್ರಮೆ ಬಂದ್ಬಿಡ್ತು ಅಷ್ಟೇ. ಓಕೆ, ಸೊ ನಾನು ದೇಹ ಅನ್ನೋ ಭ್ರಮೆ, ಆ ನಾನು ಅನ್ನೋ ದೇಹ ಅನ್ನೋ ಭ್ರಮೆಯಲ್ಲಿ ನೀವೇನಾಗ್ತೀರ, ಆ ಪ್ರಪಂಚ ಏನಾಗ್ತದೆ ಗೋಳಾಡ್ತೀರ. ಸೊ ಈಗ ನಾನು ದೇಹ ಅಂತ ಭ್ರಮೆ ಹೋಗ್ಬಿಟ್ರೆ ಇದೆಲ್ಲ ವ್ಯವಹಾರ ನಡೀತಾ ಇದೆ, ಪ್ರಪಂಚದ ಸಿನಿಮಾ ನಡೀತಾ ಇದೆ ಅಂತ ಹೇಳ್ತೀರ ಅಷ್ಟೇ. ಸೊ ನಿಮಗೆ ಒಂದೇ ಒಂದು ಸಮಸ್ಯೆ, ನಾನು ದೇಹ ಮನಸ್ಸು ಬುದ್ಧಿ ಅಂತ ಭ್ರಮೆ. ಇಲ್ಲಿ ಏನಾಗುತ್ತೆ, ಆ ವ್ಯಾಪಾರ ನಡೀತಾ ಇರ್ತದೆ, ಅದಕ್ಕೆ ಈಶ್ವರ ಭಗವಂತ ಅಂತ ಹೇಳೋದು, ಬರ್ತಾನೆ ಹೋಗ್ತದೆ ಬರ್ತದೆ ಹೋಗ್ತದೆ. ನಿಮ್ಗೇನು ನಿಮ್ಮನ್ನು ಕೇಳಿ ಬರೋದಿಲ್ಲ, ನಿಮ್ಮನ್ನು ಹೇಳಿ ಬರೋದಿಲ್ಲ. ನಿಮ್ಮದೇ ನಾನು ಅಂತ ಒಬ್ಬ ಕುಂಬಳಕಾಯಿ ಅಂತ ತಗೊಂಡಿದ್ದೀರಾ, ಇದು ಹೇಳಿದ್ದೆ ನಾನು ದೊಣ್ಣೆ ನಾಯಕನ ಹೇಳ್ತಾ ಹೇಳಿದ್ದೀನ. ಸೊ ಇದು ನಾನೇ ಮಾಡಿದ್ದು ಅಂತ, ನೀವು ಏನು ಮಾಡಿದ್ರೆ ನಿಮ್ಗೆ ನನಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ವ್ಯವಹಾರಿಕ ಅಂತ ಅಲ್ಲಿ ಮಧ್ಯೆ ಏನು ಪ್ರತಿಭಾಸಿಗೆ ಅನ್ಸುರಾಗುತ್ತೆ. ಈ ವ್ಯವಹಾರದಲ್ಲಿ ಇದು ವ್ಯವಹಾರನೇ ಒಂದು ಕನಸು, ಅಲ್ಲಿ ಇನ್ನೊಂದು ಕನಸು ಆಗುತ್ತೆ. ಇದು ನಂದು. ಓಕೆ, ಇದು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಂದು ಅಂತ ನಾವು ಶುರು ಮಾಡ್ತೇವೆ. ಯಾವುದು ನಿಮ್ದ್ರಿ, ನಿಮ್ಮ ದೇಹ ನಿಮ್ದಲ್ಲ, ನಾಳೆ ಕಿತ್ಕೊಂಡು ಹೋಗುತ್ತೆ, ಗಾಢನಿದ್ದೆಯಲ್ಲಿ ಅದು ಹೋಗುತ್ತೆ, ಎಚ್ಚರ ಬಂದಾಗ ಪುನಃ ಬರ್ತದೆ.
ದಿನಕ್ಕೆ ಮೂರು ದಿನಕ್ಕೆ ಒಂದ್ಸಲ ದೇಹನೇ ಹೋಗ್ಬಿಡ್ತದೆ, ಮತ್ತೆ ಬರ್ತದೆ ಆಯ್ತಾ. ಗಂಡ ಹೆಂಡತಿ ಮಕ್ಕಳು ಅದು ಹೋಗ್ಬಿಡ್ತಾರೆ ರಾತ್ರಿ ಗಂಡ ನಿದ್ದೆಯಲ್ಲಿ, ಆಮೇಲೆ ಬೆಳಿಗ್ಗೆ ಬರ್ತಾರೆ ಸಿನಿಮಾ ಪ್ರೊಜೆಕ್ಷನ್ ಅದು. ಸೊ ಇದು ನಂದು ನಂದು ಅಂತ ಹೇಳ್ಕೊಂಡು ತಿರುಗಾಡ್ತಿಲ್ಲ, ಅದು ಭ್ರಮೆ. ಆ ನಂದು ಅಂತ ಹೇಳ್ಕೊಡೋಕೆ ಇನ್ನೇನು ಶುರು ಆಗ್ತವೆ ಆ ನೆನಪುಗಳು, ಈ ಓ ಎಷ್ಟು ನಮ್ದು ಆ ನೆನಪುಗಳು. ಅದೇನು ಯಾವ್ದು ಮನೆಗೆ ಹೋಗ್ಬಿಟ್ರೆ ಒಂದು ದೊಡ್ಡ ಇದನ್ನ ಆಲ್ಬಮ್ ಬಂದ್ಬಿಡ್ತಾರೆ, ಫೋಟೋ ಆಲ್ಬಮ್. ಆ ಫೋಟೋ ಅವರಿಗೆ ಅವ್ರಿಗೆ ಪಾಪ ಟಿ ವಿ ನೋಡಬೇಕು, ನಮ್ಮನ್ನು ಫೋಟೋ ಆಲ್ಬಮ್ ಇಷ್ಟೊಂದು ನೋಡ್ತಾ ಇದೆ ಅಂತ ಹೇಳೋದು. ಫೋಟೋ ಅಲ್ಲಿ ಫೋಟೋ ಆಲ್ಬಮ್ ಇದ್ರೆ ಅದು ಯಾರೋ ಚಡ್ಡಿ ಹಾಕೊಂಡು ನಿಂತಿರ್ತಾನೆ, ಗೊತ್ತಾ ನಿಂಗೆ ಇದು ಹಾ ನಾನೇ ಇದು ಅಂತ. ಇವನೀಗ ಮುದುಕಾಗ್ಬಿಡಿ, ಚಡ್ಡಿ ಹಾಕೊಂಡಿದ್ದೆ ನಾನೇ ಅಂತ ಹೇಳ್ಕೊಂಡು. ಸೊ ಏನೇನೋ ನೆನಪುಗಳು ಏನು ಯಾವುದು ಲೆಕ್ಕಕ್ಕಿಲ್ಲ, ಅದೆಲ್ಲ ಇಟ್ಕೊಂಡು ನಾವು ಕೂತ್ಕೊಳ್ತೀವಿ ನಾನು ನಾನಂತ. ಆ ನಾನು ಅದನ್ನು ಬಿಟ್ಬಿಟ್ರೆ ಆಯ್ತು ಅಷ್ಟೇ, ಇದೆಲ್ಲ ಪ್ರಪಂಚ ವ್ಯವಹಾರ ನಡೀತಾ ಇರ್ತದೆ, ಪರಮಾತ್ಮ ನಡೆಸ್ತಾ ಇರ್ತಾನೆ. ಅದು ಅಲೆ ಈಶ್ವರ ಅಂತ ಹೇಳ್ಬಿಟ್ಟು ನಾನೇ ಪರಮಾತ್ಮ ನಾನೇ ಇದು ಮಾಡ್ತಾ ಅಂತ ತಿಳ್ಕೊಬಿಡಿ, ಅದು ಈಶ್ವರ ಈ ಶಿವ ಅಂದರೆ ನಾನು ಸಾಕ್ಷಿ. ಉಳಿದೆಲ್ಲ ನಡೀತಾ ಇರ್ತದೆ, ವ್ಯವಹಾರ ನಡೀತಾ ಇರ್ತದೆ, ಅದ್ರಲ್ಲಿ ನಿಮಗೆ ನೀವು ಆ ಯಾವುದೋ ವ್ಯವಹಾರ ನೀವು ಯಾಕೆ ಕೈಗೆ ಸಿಕ್ಕಾಕೊಳ್ತೀರ ಅಂತ ಅಷ್ಟೇ, ನಂದು ನಂದು ಅಂತ. ಈಗ ಸಿನಿಮಾ ನಾಟಕದಲ್ಲಿ ಯಾರೋ ಪಾತ್ರದಾರಿರ್ತಾರಪ್ಪ, ಅವ್ನ ನಾಟಕದ ಪಾತ್ರ ನಾನೇ ಅಂತ ಹೇಳ್ಬಿಟ್ರೆ ಅಷ್ಟಾಗ್ಬಿಡಿದೆ. ನೀವು ಸುಮ್ಮನೆ ಆ್ಯಕ್ಟಿವ್ ಮಾಡಿ ಬಂದ ಸಿನಿಮಾ ಸುಮ್ಮನೆ ನೋಡ್ಕೊಂಡು ಬಾರ ಅಂತ ಕಳಿಸಿದ್ರೆ ಇನ್ನೇನು ಮಾಡ್ಕೊಂಡು ಸಿಗಾಕ್ಬಿಡ್ತಾರೆ ಅಷ್ಟೇ. ಅದು ಯಕ್ಷಗಾನದ ಕತೆ ಹೇಳಿದ್ದೆ ನಾನು, ಯಕ್ಷಗಾನದಲ್ಲಿ ಮಾಡ್ತಾರೆ ಹೇಳಿದ್ದಾನ ಕುಂಬಳಕಾಯಿ ಕಳೆಯೋದು ಅಂತ. ಆ ರೀತಿ ಏನೋ ಮಾಡ್ಕೊಬಿಟ್ಟು ಏನೋ ಆಗ್ಬಿಟ್ಟು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಸುಮ್ಮನೆ ಇದು ಸಿನಿಮಾ ಇದು ನಾಟಕ ನನ್ನ ಡೈಲಾಗ್ ಹೇಳ್ಕೊಂಡು ಇದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗೋದು ಬಿಟ್ಬಿಟ್ರು, ಮತ್ತೆ ಇನ್ನೇನೋ ಮಾಡೋದು ಆಯ್ತಾ. ಅಲ್ಲಿ ಏನಾಗುತ್ತೆ ಪುನಃ ಅದು ಅದು ಪುನಃ ನೆನಪುಗಳೆಲ್ಲ ಬರ್ತದೆ, ಅದಕ್ಕೆ ಪ್ರಾತಿಪಾಸಿಕ ಅಂತ. ಈಗ ಮೊದಲು ಪರಮಾತ್ಮನ ಕನಸಿತ್ತು ಮಾಯಿ, ಅದ್ರಲ್ಲಿ ನಿಮ್ಮದೇ ಒಂದು ಕನಸು ಶುರು ಮಾಡಬೇಕು, ಅದೇನಾಗುತ್ತೆ ಅದು ನಿಮ್ಮ ಪ್ರಾತಿಭಾಸಿಕ ಅಂದರೆ ರಿಫ್ಲೆಕ್ಟೆಡ್ ಇನ್ನೊಂದು ನಿಮ್ಮ ಒಳಗೆ ಮೆಂಟಲ್ ವರ್ಲ್ಡ್ ಆಯಿತಾ. ಆ ಮೆಂಟಲ್ ವರ್ಲ್ಡಲ್ಲಿ ಏನಾಗುತ್ತೆ, ನಿಮ್ಮದೇ ಕಲ್ಪನೆಗಳು, ನಿಮ್ಮದೇ ಚಿಂತನೆಗಳು. ಹಾಂ, ನಿಮ್ಮ ಫ್ರೆಂಡ್ ಯಾರು, ಬೆಸ್ಟ್ ಫ್ರೆಂಡ್ ಯಾರು, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು, ನಿಮಗೆ ಭಾಳ ಸಂತೋಷ ಕೊಡುವಂಥ ನೆನಪು ಯಾವುದು, ಅವೆಲ್ಲ ಒಂದು ಫೋಟೋ ಆಲ್ಬಮ್ ನೋಡೋದು ಪೀಸ್ ಅಷ್ಟೇ ಅದು. ಅದನ್ನೇ ನಾನು ನಂದು ನಂದು ಅಂತ ಹೇಳಿ ಕೂತ್ಕೊಳ್ತೀರಿ, ಅವು ಯಾವುದು ರಿಯಾಲಿಟಿ ಅಲ್ಲ, ಅದು ಪ್ರಾತಿಭಾಸಿಕ. ಅದು ನೀವು ಆಕ್ಯುಮೆಂಟ್ ಮಾಡ್ತಾ ಹೋಗ್ತೀರ, ಆಕ್ಯುಮೆಂಟೇಷನ್ ಏನಾಗುತ್ತೆ, ನಿಮ್ಮನ್ನು ಹಿಡ್ಕೊಂಡ್ಬಿಡ್ತದೆ ಅದು. ಆಕ್ಯುಮೆಂಟ್ ಮಾಡಿದ್ರು ಏನು ನೆನಪುಗಳು, ಮೆಮೊರೀಸ್ ಆ್ಯಂಡ್ ಇಮ್ಯಾಜಿನೇಷನ್ಸ್ ಆಯ್ತಾ. ಅದಕ್ಕೆ ಪ್ರಾತಿಭಾಸಿಕ ಅಂತ ಹೇಳೋದು. ಏನು ನಮ್ಮ ಫ್ರೆಂಡು 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 ಒಂದು ದಿವಸ ಫ್ರೆಂಡ್ ಮಾತಾಡಿದ್ರು, ಅಯ್ಯೋ ಎನಿಮೀಸು ಮುಂಜಿ ಬೇರೆ ಎನಿಮೀಸ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಈ ಫ್ರೆಂಡ್ ಎನಿಮಿ ಆದ್ದು ಮುಗೀತು ಕತೆ. ಭಾರಿ ತೊಂದರೆ, ಎನಿಮಿ ಆದ್ರೆ ಮತ್ತೆ ಇವ್ರು ಸಹೋದರ ಬರಲ್ಲ, ಈ ಫ್ರೆಂಡ್ ಕೈಯಿಂದ ತರಿಸ್ಕೊಳ್ಳೋ ಸಾಧ್ಯ ಆಗಲ್ಲ. ಸೊ ಹೀಗೆ ಎಲ್ಲ ಮೆಮೊರೀಸ್ ಅಕ್ಯುಮಿನೇಷನ್, ಅದು ಪ್ರಾತಿಭಾಸಿಕ. ಏನಾಗಿಲ್ಲ ಅದೆಲ್ಲ ಆಗಿದ್ದು ಆ ಕ್ಷಣದಲ್ಲಿ ಆಯಿತು ಮುಗೀತು, ನೀವು ಅದನ್ನು ಹಿಡ್ಕೊಂಡು ಗಟ್ಟಿ ಹಾಕೊಂಡ್ಬಿಟ್ರೆ ಆಯ್ತಾ. ಅಯ್ಯೋ ನಾನು ಸಣ್ಣದಾಗಿದ್ದು ಎಷ್ಟು ಖುಷಿ ಆಗಿದ್ದೆ, ಅದು ನೀವು ಹೇಗೆ ಈ ಹೇಗೆ ದುಃಖ ಪಡ್ತಿದ್ದೆ ಸಣ್ಣದಾಗಿದ್ದು, ಈಗ ಆರಾಮಾಗಿಲ್ಲ ನೀವು. ನಮ್ಮ ಜೀವನ ಎಷ್ಟು ಗೊತ್ತಾ, ಎಷ್ಟು ಕಷ್ಟ ಗೊತ್ತಾ, ನಮ್ಮ ಜೀವನ ಎಷ್ಟು ಕಷ್ಟ ಗೊತ್ತಾ, ನಿಮ್ಮ ಜೀವನ ಸುಖ ಬಂದೇ ಇಲ್ವಾ, ಸುಮ್ಮನೆ ಹೇಳ್ಕೊಳ್ಳೋದು ಗೋಳಾಡು, ಅದು ಏನಾಗುತ್ತೆ ಬೇರೆ ಯಾರು ಸಿಂಪತಿ ಕೊಡಬೇಕು. ಸೊ ಲೈಫ್ ಹಾಗೆ, ಇದಕ್ಕೆ ಇದಕ್ಕೆ ಸ್ವೀಟ್ ಮೆಮೊರೀಸೇ ನಿಮಗೀಗ ಅದು ಸ್ವೀಟ್ ಆಗಿಬಿಟ್ರೆ ಈಗೇನು ಖಾರ ಆಯ್ತಾಗ ಅದೇಪ್ಪ ಆ ಸ್ವೀಟ್, ಅದು ಸ್ವೀಟ್ ಆಗಿದ್ರೆ ಈಗೇನು ಖಾರ ಆಯ್ತಾ ಅದು ಅಂತ ಅಲ್ಲ, ನೀವು ಅದು ನಮ್ದು ಅದು ಸ್ವೀಟ್ ಅಂತ ಹೇಳ್ಕೊಳ್ಳೆ, ಈಗೇನಾಗ್ತದೆ ಅದು ಈಗ ಈಗ ಸ್ವೀಟ್ ಅಲ್ಲ, ಈಗ ಖಾರನ ಈಗಿನ ಮೌಂಟ್ ಈ ಕ್ಷಣ ನಾವು ಯಾವಾಗಲೂ ಈ ಕ್ಷಣವೇ ಸ್ವೀಟ್, ಅದಕ್ಕೆ ಯಾವುದು ಕಂಪ್ಯಾರಿಸನ್ ಇಲ್ಲ. ಈ ಕ್ಷಣ ನಿಮ್ಗೆ ರೋಗ ದೇಹಕ್ಕೆ ರೋಗ ಬಂತು, ನಿಮ್ಗೆ ಹೊಟ್ಟೆ ನೋವಾಯ್ತು, ಅದೇ ಸ್ವೀಟ್. ಹೊಟ್ಟೆ ನೋವಾದ್ರೆ ಅದು ಸ್ವೀಟ್ ಕಹಿ ಆಯ್ತು ಅದು, ಯಾಕಂದ್ರೆ ನನಗೇನಾಗಿಲ್ಲ, ನಾನು ಏನಾಗಿಲ್ಲ ಆಯ್ತಾ. ದೇಹ ಮನಸ್ಸು ಬುದ್ಧಿಗೆ ನೀವು ಸ್ವೀಟ್ ಲೆಕ್ಕ, ದೇಹ ಮನಸ್ಸು ಬುದ್ಧಿದ ಲೆಕ್ಕ
ಅದು ಮಿಥ್ಯ ಕನಸದು. ಆ ಕನಸನ್ನು ಯಾಕೆ ಗಟ್ಟಿಯಾಗಿ ಇಟ್ಕೊಂಡಿದ್ರಾ ಈ ಕ್ಷಣ? ಅಲ್ಲ ವೈರಾಗ್ಯ ಪ್ರಶ್ನೆ ಅಲ್ಲ, ವೈರಾಗ್ಯ ಪ್ರಶ್ನೆ ಅಲ್ಲ, ರಿಯಾಲಿಟಿ ಡಿಟ್ಯಾಚ್ಮೆಂಟ್ ಅಲ್ಲ ಅದು ರಿಯಾಲಿಟಿ. ಅದಕ್ಕೆ ಕಷ್ಟ ಅಲ್ಲ, ಕಷ್ಟ ಅಂದ್ರೆ ಏನು ಅಂತ ಪ್ರಶ್ನೆ. ಸಿ ಈಗ ಹಾವನ್ನ ಹಾವೊಂದು ಗೊತ್ತಾದ್ರೆ ಅದಕ್ಕೇನು ಡಿಟ್ಯಾಚ್ಮೆಂಟ್ ಬೇಕಾಗಿಲ್ಲ. ಆಯ್ತಾ, ಈಗ ನಿಮ್ಗೆ ನಿಮ್ಮ ಸಮಯ ಹೇಳ್ತೀರಾ? ಓಕೆ, ಈಗ ಮೂರು ಲೆವೆಲ್ ರಿಯಾಲಿಟಿ ಇರೋದು ಪಾರಮಾರ್ಥಿಕ ಪ್ರಾತಿಭಾಸಿಕ. ಪಾರಮಾರ್ಥಿಕ ಅಬ್ಸಲ್ಯೂಟ್ ರಿಯಾಲಿಟಿ ರೈಟ್, ವ್ಯಾವಹಾರಿಕ ಟ್ರಾನ್ಸಾಕ್ಷನಲ್ ರಿಯಾಲಿಟಿ. ಹೌದಾ? ಬೇರೆ ಕ್ಲಾಸಲ್ಲೇ ಬರ್ದಿರ್ತದೆ. ಟ್ರಾನ್ಸಾಕ್ಷನ್ ರಿಯಾಲಿಟಿ ಇಟ್ಸ್ ಆಕ್ಚುಲಿ ಅವೈಲೇಬಲ್ ಟು ಪರ್ಸೆಪ್ಷನ್ ಅಂಡ್ ಸೆನ್ಸಸ್. ಬಾಡಿ ಅಂಡ್ ಮೈಂಡ್ ಅಲ್ಲ, ಬಾಡಿ ಪ್ರಾತಿಭಾಸಿಕ. ಇದು ಇದಕ್ಕೆ ಇದಕ್ಕೆ ಯಾರು? ಇದು ಈಶ್ವರ, ಈಶ್ವರ ರೆಸ್ಪಾನ್ಸಿಬಿಲಿಟಿಗೆ. ಈಶ್ವರ ಅಂತ ಭಗವಾನ್, ಅವನು ಸೃಷ್ಟಿ ಮಾಡ್ತಾ ಇರ್ತಾನೆ, ಬಿಸಾಡ್ತಾ ಇರ್ತಾನೆ. ನಿಮಗೆ ನೀವು ಅದರಲ್ಲಿ ವ್ಯವಹಾರ ಮಾಡಬೇಕಷ್ಟೇ. ನಾನು ಈಶ್ವರ ಅಂದ್ಕೊಂಡು ನಿಮ್ಗೆ ಸೃಷ್ಟಿ ನಿಮ್ಗೆ ಯಾರು ಕೊಡಲ್ಲ, ಸೃಷ್ಟಿ ಕೆಲಸ ನಿಮ್ಗೆ ಕೊಡಲ್ಲ, ಸುಮ್ಮನೆ ಕಾಣ್ತಾ ಇರ್ತದಷ್ಟೇ. ಈಶ್ವರ ಅಂದರೆ ನಿಮ್ಗೆ ಸುಮ್ಮನೆ ಸಾಕ್ಷಿಯಾಗಿ ಇರಿ ಅಂತ ಅಷ್ಟೇ, ಶಿವ ಅಂದರೆ. ಈ ಪ್ರಾತಿಭಾಸಿಕ ನಿಮಗೆ ಮುಕ್ತಿ ಅಂದರೆ ವ್ಯವಹಾರಿಕದಿಂದ ಮುಕ್ತಿ ಅಲ್ಲ, ಪ್ರಾತಿಭಾಸಿಕದಿಂದ ಮುಕ್ತಿ. ಮೆಂಟಲ್ ರಿಯಾಲಿಟಿ ರಿಯಾಲಿಟಿ ಅದೇ ಹೇಳಿದಲ್ಲ ಅವ್ರು, ಎಷ್ಟು ಸ್ವೀಟ್ ಸ್ವೀಟ್ ಮೆಮರೀಸ್ ಅಂತ. ಅಲ್ಲಿ ಸ್ವೀಟ್ ಇಲ್ಲ, ಮೆಮರೀಸ್ ಇಲ್ಲ. ಆಲ್ಬಮ್. ಆಯ್ತಾ? ಸೊ ಇದು ಆ ಮೆಮೊರಿ ಅಂದ್ರೆ ಏನು ಹೇಳ್ತೀನಿ ನಿಮಗೆ, ತೋರಿಸ್ತೀನಿ ಯಾವಾಗ ರೈಟ್. ಅದಿಲ್ಲಿ ಯಾವುದಲ್ಲಿಪ್ಪ ಏನಿದ್ದೀನಿ, ಏನೋ ಹೇಳಿದಲ್ಲ ಪ್ರತಿಭಾ, ಯಾವುದು ಎಷ್ಟು ಯಾವ ಕ್ಲಾಸ್ ಏನು ಕ್ಲಾಸ್ ಲಿವಿಂಗ್ ಇನ್ ಪ್ರೆಸೆಂಟ್ ಅದಿಲ್ಲ ಇಲ್ಲ ಬಿಡಿ. ಸೊ ಲಿವಿಂಗ್ ಇನ್ ದ ಪ್ರೆಸೆಂಟ್ ಹೇಳಿದ್ದೆ ನಿಮಗೆ, ಈ ಕ್ಷಣದ ಜೀವನ ಹೇಳಿಲ್ಲ. ವಾಟ್ ಈಸ್ ರಿಯಲ್?
ಲೆವೆಲ್ಸ್ ಆಫ್ ರಿಯಾಲಿಟಿ ಎಲ್ಲಿದೆ? 3 ಲೆವೆಲ್ಸ್ ಇವಾಗ ಏನು ಮಾಡಿ ಮಾಡಿ ಓಕೆ. ವಾಟ್ ಇಸ್ ರಿಯಾಲಿಟಿ ಲಾಸ್ಟ್ 5 ಓಕೆ. ಈಗ ಇದನ್ನು ನೋಡಿ ಸಿನಿಮಾ ಪ್ರತಿಭಾಸ್ಕರ್.